ಚುನಾವಣೆ ರಂಗೇರ್ತಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮತಯಾಚನೆ ನಡೆಯುತ್ತೆ, 17ನೇ ತಾರೀಕು ಹಾಗೂ 23ನೇ ತಾರೀಕು. ಇಲ್ಲಿ ಯಾವ ರೀತಿ ಬೆಂಬಲ ವ್ಯಕ್ತಪಡಿಸ್ತಾಯಿದ್ದಾರೆ ಸರ್? ಇಲ್ಲಿ ನಮ್ಮ ಪಕ್ಷ ಅಭ್ಯರ್ಥಿಗಳು ಇಲ್ಲಿ 3 ಕ್ಷೇತ್ರದಲ್ಲೂ ಭಾಳ ಜನಗಳ ಬೆಂಬಲ ನಮಗೆ ಕಾಣ್ತಾ ಐತೆ. ಸೌತ್ನಲ್ಲಿ ಹರಿಪ್ರಸಾದ್ ಅವರು ಇದ್ದಾರೆ, ಅಲ್ಲಿ ಒಂದು ಅಲ್ಲಿಯ ಜನ ಮತದಾರರು ದೇ ಆ್ಯಪ್ ಫಾರ್ ಎ ಚೇಂಜ್ ಲುಕ್ಸ್ ಲೈಕ್ ದಟ್. ಅದೇ ರೀತಿ ಈ ಬ್ಯಾಂಗ್ಳೂರ್ ನಾರ್ತ್ನಲ್ಲಿ ಕೃಷ್ಣ ಬೈರೇಗೌಡರು ಇಸ್ ಎ ಯೂತ್, ಈ ಹ್ಯಾಸ್ ಡನ್ ವೆಲ್, ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ, ಅವರ ಕ್ಷೇತ್ರದ ಅದರಲ್ಲೇ ಐತೆ, ಅವ್ರಿಗೂ ಭಾಳ ಬೆಂಬಲ ಐತೆ, ಅವರು ಗೆಲ್ಲುವ ಸಂಪೂರ್ಣ ಸಾಧ್ಯತೆ ಐತೆ. ಅದೇ ರೀತಿ ಬೆಂಗಳೂರು ಸೆಂಟ್ರಲ್ನಲ್ಲೂ ರಿಜ್ವಾನ್ ಅರ್ಷದ್ ಲಾಸ್ಟ್ ಟೈಮು ಸೋತಿದ್ರು, ಆದರೆ ಫಸ್ಟ್ ಟೈಮು ಈ ಸರಿ ಅವ್ರಿಗೆ ಭಾಳ ಆ ಕ್ಷೇತ್ರದಲ್ಲಿ ಭಾಳ ಚೆನ್ನಾಗಿ ಬೆಂಬಲ ಐತೆ, ಎಲ್ಲ ವರ್ಗದವರು ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅಂದ ಅವ್ರು ಈ 3 ಸೀಟು ನಾವು ಬೆಂಗಳೂರು ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಇದೆ. ಎಲ್ಲ ಕಡೆ ಮೋದಿ ಅಲೆ ಅಂತ ಹೇಳ್ತಾರೆ. ಈ ಮೋದಿ ಅಲೆ ಸುಮ್ಮನೆ ಪರ್ಸ್ನಲ್ಲು ಟಿ ವಿಲಿ ಈ ಮೋದಿ ಅಲೆ ಇದ್ದಾರೆ, ಈ ಸ್ವಲ್ಪ ಇದು ಪ್ರಚಾರದಲ್ಲಿ ಅವರು ಭಾಳ ಚೆನ್ನಾಗಿ ಪ್ರಚಾರ ಮಾಡ್ತಾಯಿದ್ದಾರೆ. ಮೋದಿಯವರು ಒಂದು ದೊಡ್ಡ ಆ್ಯಕ್ಟರ್, ಅವರು ಈ ಸಿನಿಮಾದಲ್ಲಿ ಹೆಂಗೆ ಆ್ಯಕ್ಟ್ ಮಾಡ್ತಾರೆ ಆ ರೀತಿ ಈ ನೋಡಿರ್ಬೋದು, ಎಲ್ಲ ಸಿನಿಮಾ ತಾರೆಗಳೆಲ್ಲ ಯಾವ ಅದು ಒಂದು ಒಂದು ಸಪೋರ್ಟ್ ಬೇಸ್ ಮಾಡಿ ಅದು ತೋರಿಸಿ ಅದು ಕ್ಲಬ್ಬು ಫ್ಯಾನ್ ಕ್ಲಬ್ ಯಾವ ರೀತಿ ಮಾಡ್ತಾರೆ ಅವರು ಈ ಥರ ದೇಶದಲ್ಲಿ ಮಾಡ್ತಾಯಿದ್ದಾರೆ. ತಮ್ಮ ಅಧಿಕಾರ ಭಾಳ ಮಿಸ್ಯೂಸ್ ಮಾಡ್ತಾಯಿದ್ದಾರೆ. ಈ ಪ್ರಜಾಪ್ರಭುತ್ವಕ್ಕೆ ಭಾಳ ಏನೇ ದೇಶದ ಪ್ರಧಾನಮಂತ್ರಿನೇ ಪ್ರಜಾಪ್ರಭುತ್ವವನ್ನು ಹಾಳು ಮಾಡಿದರೆ ಯಾವ ರೀತಿಯಲ್ಲೂ ನಮ್ಮ ಸೈನ್ಯಕ್ಕೆ ಅವರ ಒಂದು ಬಲಿದಾನವನ್ನು ಅವರು ಭಾಳ ಇನ್ಸಲ್ಟ್ ಮಾಡಿದ್ದಾರೆ. ಅವರ ಸೈನ್ಯ ದೇಶದ ಸೈನ್ಯ, ಯಾವುದೇ ಪ್ರಧಾನಮಂತ್ರಿ ಯಾವುದೇ ಪಕ್ಷದ ಸೈನ್ಯ ಅಲ್ಲ. ಆದರೆ ಅವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ, ಸೊ ಜನ ಅರ್ಥ ಮಾಡ್ಕೋತಾ ಇಲ್ಲ, ಸ್ವಲ್ಪ ಅವರ ಮೋದಿ ಮೋಹನಲ್ಲಿ ಜನ ಅರ್ಥ ಮಾಡ್ಕೋತಾ ಇಲ್ಲ. ಬಟ್ ಜನ ಅವ್ರಿಗೆ ಸರಿಯಾಗಿ ಕಾಣ್ತಾ ಇಲ್ಲ, ಹೆದರ್ತಾರೆ. ಯಾವ ದೇಶದಲ್ಲಿ ಮೋದಿ ಅಲೆ ಏನಂತ ಹೆದರಿಕೆಯಿಂದ ಮೋದಿ ಅಲೆ, ಏನು ಒಂದು ಪ್ರೀತಿಯಿಂದ ಅವರು ವಿಶ್ವಾಸದಿಂದ ನಮ್ಮ ಒಂದು ಪ್ರಧಾನಮಂತ್ರಿ ಅಲ್ಲದೆ ಮನಸ್ಸಿನಲ್ಲಿ ಹೆದರಿಕೆ ಐತೆ, ಎಲ್ಲ ಭಯದ ವಾತಾವರಣ ದೇಶದಲ್ಲೈತೆ. ಈ ಜನ ತೀರ್ಪು ಕೊಡ್ತಾರೆ. ಇವತ್ತು ನಿನ್ನೆ ಸೋನಿಯಾ ಗಾಂಧಿಯವರು ಹೇಳಿದ್ದಾರೆ, 2004 ಮರಿಬೇಡಿ, ಆವಾಗಲೂ ವಾಜಪೇಯಿ ಅಲೆ ಇತ್ತು, ಎಲ್ಲ ಕಡೆಯೂ ವಾಜಪೇಯಿ ಅಲೆನೇ ಇತ್ತು, ಆದರೂ 2004 ವರ್ಡಿಕ್ ನೋಡ್ಕೊಳ್ಳಿ, ಆ ಥರ ಅಹಂಕಾರ ಪಡಬೇಡಿ ಅಂತ ಹೇಳಿದ್ದಾರೆ. ಸರ್, ಕರ್ನಾಟಕದಲ್ಲಿ 20 ಸೀಟು ತೆಗೆದರೆ ರಾಜ್ಯದಲ್ಲಿ ಸರ್ಕಾರ ಬದಲಾವಣೆ ಆಗುತ್ತೆ ಅಂತಾರೆ. ಇದು ರಾಜ್ಯ ಸರ್ಕಾರಕ್ಕೂ ಇದಕ್ಕೂ ನಾವು ಇದು ಸಮ್ಮಿಶ್ರ ಸರ್ಕಾರ ನಡೆಸೋಕ್ಕೆ ನಾವು ಮಾಡಿರೋದು ಓಟ್ಗೆಲ್ಲ. ಸೊ ನಮ್ಮ ಸಮ್ಮಿಶ್ರ ಸರ್ಕಾರ ಇರ್ತದೆ ಹಂಗೆ, ಇದು ಒಂದು ಅವರ ಹೋಪೇ. ಬಟ್ ಸಮ್ಮಿಶ್ರ ಸರ್ಕಾರ ನಮ್ಮ ಮೂಲಕ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಪ್ರಜ್ಞಾವಂತ ಮತದಾರ ನಮ್ಮ ಕರ್ನಾಟಕದ ಮತದಾರರಿಗೆ ಈ ಲೋಕಸಭಾ ಎಲೆಕ್ಷನ್ನಲ್ಲಿ ಪಕ್ಷಗಳ ಒಂದು ವಿಶ್ವಾಸ ಏನೈತೆ, ಅದರ ಮೇಲೆ ಏನು ವಾಗ್ದಾನಗಳು ಕೊಟ್ಟಿದ್ವಿ, ಏನು ಪ್ರಾಮಿಸ್ ಮಾಡಿದ್ವಿ ನಮ್ಮ ಮ್ಯಾನಿಫೆಸ್ಟೋಲಿ, ಅದರಲ್ಲೂ ಈ ಬಡವರ ಏಳಿಗೆಗಾಗಿ ಒಂದು ಸುಮಾರು 20 ಕೋಟಿ ಜನರಿಗೆ 72,000 ಅದು ಅದೇ ಪ್ರಾಕ್ಟಿಕಲ್ ನಾವು ಕೊಟ್ಟಿದ್ದೀವಿ. ಆದ್ದರಿಂದ ಬಡತನ ನಿವಾರಣೆ ಆಗೋ ಒಂದು ಪ್ರಾಕ್ಟಿಕಲ್ ಒಂದು ಇದು ಕೊಟ್ಟಿದ್ದೀವಿ ನಾವು ದೇಶದಲ್ಲಿ ವರ್ಕ್ ಮಾಡಿದೆ. ಅದೇ ರೀತಿ ಮ್ಯಾನಿಫೆಸ್ಟೊ ನೋಡಿದ್ರೆ ಬಿ ಜೆ ಪಿಯಲ್ಲಿ ಯಾವುದೇ ಒಂದು ರಚನಾತ್ಮಕವನ್ನು ಒಂದು ಕಾರ್ಯಕ್ರಮ ಇಲ್ಲ, ಬರೀ ಡಿಫೆನ್ಸು, ನ್ಯಾಷನಲ್ ಸೆಕ್ಯೂರಿಟಿ. ಇನ್ನು ಏನು ದೇವರು ಬರೀ ಮೋದಿ ಕಳಿಸಿದ ನ್ಯಾಷನಲ್ ಸೆಕ್ಯೂರಿಟಿ ಮಾಡೋಕ್ಕೆ 70 ವರ್ಷದಲ್ಲಿ ಈ ನಮ್ಮ ದೇಶ ಭಾಳ ಕಷ್ಟದಲ್ಲಿತ್ತು. ಒಂದು
ಏನು ಸರ್ಜಿಕಲ್ ಒಂದು ಸ್ಟ್ರೈಕ್ ಮಾಡಿಬಿಟ್ಟು ಒಂದು ಪ್ಲೇನ್ ಕಳಿಸ್ಬಿಟ್ಟು ಅದು ನಮ್ಮ ಯೋಧರು ನಮ್ಮ ಸೋಲ್ಜರ್ಸ್ ಮಾಡೋದು ಇವ್ರಿಗೇನು ಅದಕ್ಕೆ ಕ್ರೆಡಿಟ್ ತಗೊಳ್ಳೋ ಒಂದು ನೈತಿಕ ಹಕ್ಕು ಇಲ್ಲ ಹೇಳ್ಬೋದು. ಆದರೆ ಅದಕ್ಕೆ ಯಾರು ಬೇಕಾದರೂ ಮಾಡ್ತಾಯಿದ್ರು, ಆ ಸನ್ನಿವೇಶದಲ್ಲಿ ಯಾವುದೇ ಸರ್ಕಾರ ಆದರೂ ಮಾಡ್ತಾಯಿದ್ರು. ಇದು ಕಾಂಗ್ರೆಸ್ ಸರ್ಕಾರ ಒಂದು ಥರ್ಡ್ ಲಾರ್ಜೆಸ್ಟ್ ಪವರ್ಫುಲ್ ಆರ್ಮಿ ಕಟ್ಟಿದ್ದು ಈ ದೇಶಕ್ಕೆ ಕಾಂಗ್ರೆಸ್ ಸರ್ಕಾರ. ಇವು ಮೋದಿ ಬಂದು ಏನೂ ಮಾಡಿಲ್ಲ, ಬರೀ ಫಾಲ್ಸ್ ಪ್ರಾಮಿಸಸ್.